ನಾನು ಅದಕ್ಕೋಸ್ಕರ ಹೇಳಿದೆಲ್ಲ, ಭ್ರಷ್ಟಾಚಾರ 40% ನಡೀತಾ ಇದೆ ಅಂತ ಶುರು ಮಾಡಿದ್ದಾರು. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೆಸರಿನಲ್ಲಿರುವಂಥ ಕಾಂಗ್ರೆಸ್ ಏಜೆಂಟು ಕೆಂಪಣ್ಣ ನೇರವಾಗಿ ಅವತ್ತಿನಿಂದ ಈ ನಿಮಿಷ ತನಕ ಹೇಳ್ಕೊಂತ ಬರ್ತಾ ಇದ್ದೀನಿ. ಒಂದು ಕೇಸನ್ನ ನೀವು ಬಹಿರಂಗ ಮಾಡಿ ಪತ್ರಕರ್ತರು ಕೊಡಿ, ಇಂಥ ಮಂತ್ರಿ ಇಂಥ ಇಲಾಖೆನಲ್ಲಿ 40% ತಗೊಂಡಿದ್ದಾರೆ, ಇಲ್ಲ ಕೋರ್ಟ್ ಕೇಸ್ ಹಾಕಿ ಪ್ರಜಾಪ್ರಭುತ್ವ ವ್ಯವಸ್ಥೆ. ಫಾರ್ಟಿ ಪರ್ಸೆಂಟ್ ಕೊಟ್ಟರೆ ತಗೊಳ್ಳಿ, ನನಗೆ ಬೇಡ ಅಲ್ಲಿ. ನಾನೇನು ಹೇಳಕ್ ಕೊಟ್ಟಿದ್ದೀನಿ, ನಿಮ್ಮ ಹತ್ರ ದಾಖಲೆಗಳಿದ್ರೆ ನೀವು ಮೋದಿಗೂ ಕಳಿಸಲ್ಲ ದಾಖಲೆ, ಕರೆದು ಮಾತಾಡ್ಬೇಕಂತೆ ದೊಡ್ಡ ಮನುಷ್ಯನ. ನೀನು ಕಾಂಗ್ರೆಸ್ ಏಜೆಂಟ್ ಅಂತ ಗೊತ್ತಾದ್ಮೇಲೆ ಯಾಕೆ ಕರಿಬೇಕು ನಿಮ್ಮನ್ನ? ನೀವು ಬಿ ಜೆ ಪಿನ ಭ್ರಷ್ಟಾಚಾರಿಗಳ ಪಾರ್ಟಿ ಸರ್ಕಾರ ಅಂತ ತೋರಿಸೋದಕ್ಕೋಸ್ಕರನೇ ನಿಮ್ಮನ್ನ ಅವ್ರು ಏಜೆಂಟ್ ಆಗಿ ಮಾಡ್ಕೊಂಡಿರೋದು. ನಿಮ್ಮನ್ನ ಒಂದೇ ಒಂದು ಕೇಸನ್ನು ನೀವು ಬಿ ಜೆ ಪಿ ಯಾವುದೇ ಅದೇ ಮಂತ್ರಿಗಳ ಬಗ್ಗೆ ಒಂದು ಇಲಾಖೆಗಳ ಬಗ್ಗೆ ಮಾಡೋಕ್ಕೆ ತಯಾರಿಲ್ಲ. ಮುಂದಿರೋದನ್ನ ಮಾಡಿದ ತಕ್ಷಣ ಕೇಸ್ ಹಾಕಿದ್ದೀವಿ, ಎಲ್ಲಿಂದ ಮುಂದೆ ಒಂದು ಕೇಸ್ ಹಾಕ್ತಿಲ್ಲ, ನಡೆದಿಲ್ಲ. ಈಗ ನೀವು 40% ಪಾರ್ಟಿ ಪಡೆದಂತ ಅವ್ರು ನಾವು ಹೇಳ್ತಿಲ್ಲ, ಕಾಂಗ್ರೆಸ್ನವರು ಅವ್ರು ಹೇಳಿದ್ದೇನು, ಕೆಂಪಣ್ಣ ಹೇಳಿದ್ದಾರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ 40% ಅಂತ. ಹೀಗೆ ಒಂದೇ ಒಂದು ಭ್ರಷ್ಟಾಚಾರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಆಗಿಲ್ಲ. ಕಾಂಗ್ರೆಸ್ನವ್ರು ಕೂಗ್ತಾರೆ, ಕಾಂಗ್ರೆಸ್ ಏಜೆಂಟ್ ಕೂಗ್ತಾ ಇದ್ದಾರೆ. ಎಷ್ಟೇ ಕೂಗಿದ್ರು ಕೂಡ ನಡೆದಂಥ ಎಲ್ಲ ಚುನಾವಣೆಗಳಂತೂ ಬಿ ಜೆ ಪಿ ಗೆದ್ದು ಅಂತ ಬಂದಿದ್ದೀವಿ. ಅವ್ರ ಘೋಷಣೆ, ಅವ್ರ ಕೂಗು, ಅವರ ಹೇಳಿಕೆಗಳನ್ನು ರಾಜ್ಯದ ಜನ ಯಾರೂ ನಂಬಲ್ಲ. ಹಾಗಾಗಿ ಬಿ ಜೆ ಪಿಗೆ ಯಶಸ್ಸು ಸಿಗ್ತಾ ಇದೆ. ಎರಡೂ ಬೇರೆ. ಅವರು ಮಂತ್ರಿಗಳದ್ದು ಇದ್ರ ಬಗ್ಗೆ ಹೇಳ್ತಾ ಬಂದರು, ಪ್ರೂವ್ ಇನ್ನೂ ಆಗಿಲ್ಲ, ಕೇಸ್ ನಡೀತಾ ಇದೆ. ಕೇಸ್ ನಡೀತಾ ಇರೋಂಥ ಸಂದರ್ಭದಲ್ಲಿ ಈಗ ಅವ್ರು ಹೋಗಿ ಜೈಲಿಗೆ ಹೋಗಿದ್ರು, ಅವ್ರು ಬೇಲಲ್ಲಿದ್ದಾರೆ. ಹಾಗಾಗಿ ಅದಕ್ಕೋಸ್ಕರ ನಾನು ಹೇಳಿದೆ, ಆ ಅಧಿಕಾರಿ ಏನು ತಪ್ಪು ಮಾಡಿದ್ದಾನೆ ಅವನ ಬಗ್ಗೆ ಅದಕ್ಕೆ ಶಿಕ್ಷೆ ಆಗಿದೆ. ಇವ್ರದ್ದು ಹಣಕಾಸು ಜಾಸ್ತಿ ಇತ್ತು ಅನ್ನೋದ್ರ ಬಗ್ಗೆ ಅವ್ರ ಅಕೌಂಟ್ ಕೊಡಬೇಕು ಎಂ ಎಲ್ ಎ. ಇದಕ್ಕೋಸ್ಕರ ಏನು ಸಂಬಂಧ ಇದೆ?